ಅಂದ್ರೆ ಯಾದನ ಬರಲಿ ಪಕ್ಷನೇ ಇಲ್ಲ ಒಳ್ಳೆ ಸರ್ಕಾರ ಬರಬೇಕು ದೇಶ ಅಂತ ಉದ್ದಾರ ಆಗಿಲ್ಲ ಎಲ್ಲ ಹಿಂದಕ್ಕೆ ಹೋಯ್ತು ಮುಂದಕ್ಕೆ ಏನು ಬಂದಿಲ್ಲ ಎಲ್ಲರಿಗೂ ಆಗಿದೆ ನಮಗೆ ಅಷ್ಟಲ್ಲ ಬೇರೆ ದೇಶದವರಿಗೂ ಆಗಿದೆ ಬೊಮ್ಮೈನರು ಅಂತಾರ ತಾಳ್ಮೆ ಮನುಷ್ಯ ಆಮೇಲೆ ಏನಾಗಿದೆ ಅಂದರೆ ಅವ್ರು ಸೀಮಂತ ಸೀಮಂತನೇ ಮಾಡ್ತಾರೆ ಬಡವರು ರೈತರ ಬಗ್ಗೆ ಒಂಚೂರು ಕನಿಕರನಿಲ್ಲ ಸುಮ್ಮನೆ ಏನು ವರ್ಷಕ್ಕೆ 4,000-6,000 ಹಾಕ್ತೀವಿ ಅಂತಾರೆ ಅದು ವರ್ಷನಕ್ಕೆ ಬಂದೇ ಇಲ್ಲ ಹಾಕಿದ್ದೀವಿ ಹಾಕಿ ಅಂತಾರೆ ವರ್ಷನಕ್ಕೆ ಬಂದೇ ಇಲ್ಲ ಹಂಗಾಗಿ ಕೊರೋನಾ ಟೈಮಲ್ಲಿ ಹೆಂಗೆ ಅನಿಸ್ತು ಕಷ್ಟ ಇಲ್ಲ ಕೊರೋನಾ ಟೈಮಲ್ಲಿ ಯಡಿಯೂರಪ್ಪ ಮಾಡಿದ್ರು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಬಿಡಿ ಕಷ್ಟಪಟ್ಟೆಲ್ಲ ಮಾಡಿದರು ಈಗ ನೆಕ್ಸ್ಟ್ ಎಲೆಕ್ಷನ್ 2024ಕ್ಕೆ ಬಂದರೆ ಮತ್ತೆ ಪ್ರಧಾನಿ ಯಾರಾಗಬೇಕು ಸರ್ ನೆಕ್ಸ್ಟೋ ಹೇಳೋಕ್ಕಾಗಲ್ಲ ಈ ಮೋದಿ ಇದ್ದಾರೆ ಅವ್ರು ಇರೋರಿಗೂ ಇರ್ತಾರೆ ನೆಕ್ಸ್ಟ್ ಹೇಳೋಕ್ಕಾಗಲ್ಲ ಕರ್ನಾಟಕದಲ್ಲಿ ನಿಮಗೆ ಆಡಳಿತ ಹೆಂಗೆ ಅನಿಸ್ತು ಬೊಮ್ಮಯ್ಯವ್ರದ್ದು ಬೊಮ್ಮಯ್ಯ ಯಡಿಯೂರಪ್ಪನವರೇ ಚೆನ್ನಾಗಿತ್ತು ಬೊಮ್ಮಯ್ಯರಿಗಿಂತ ಬೊಮ್ಮಯ್ಯನವರು ಒಂಥರ ತಾಳ್ಮೆ ಮನುಷ್ಯ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಇಲ್ಲ ಯಾರು ಹೇಳ್ತಾರೆ ಹಂಗೆ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಅದು ಸರ್ ಅವ್ರಿಗೆ ಅದೃಷ್ಟ ಇರಬೇಕು ಯಾರು ಎಮ್ ಎಲ್ ಎ ಅದರಿಂದ ಯಾರಿಗೂ ಗೊತ್ತು ಅವ್ರವ್ರ ಅದೃಷ್ಟ ನೀನು ಬಿ ಜೆ ಪಿ ಬಂದರೆ ಲಿಂಗಾಯತರಿಗೆ ಕೊಡೋದು ಕಾಂಗ್ರೆಸ್ ಬಂದರೆ ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅಷ್ಟೇ ಅವರು ನಿನ್ನ ದಳ ಅಂತೂ ಗ್ಯಾರಂಟಿ ಇಲ್ಲ ಇಬ್ಬರು ಪರವಾಗಿಲ್ಲ ಇಬ್ಬರು ಒಳ್ಳೆಯ ವರ್ಕರೇ ಇಬ್ಬರು ಆದರೆ ಒಳ್ಳೆಯದೇ ಹ್ಞೂ ಒಂದ್ಸರಿ ಸಿದ್ದರಾಮಯ್ಯ ರಾಜರೇ ಇನ್ನೊಂದ್ಸರಿ ಡಿ ಕೆ ಶಿವಕುಮಾರ್ ಆದರೆ ನಮಗೆ ಒಳ್ಳೆಯದು ಹಂಗೆ ಹೇಳಿದ್ರೆ ಒಂಥರ ರಾಜಕೀಯದಲ್ಲಿ ಇದಾಗೋದ ಏನು ಅಂತ ಹೇಳ್ತಾರೆ ಚರ್ಚೆ ಬದಲಾವಣೆ ಆಗಬೇಕು ಅಂದ್ರೆ ನಮ್ಮ ಮನಸ್ಸಲ್ಲಿ ಕುಮಾರಸ್ವಾಮಿ ಅಂತ ಅವರು ಸ್ವಲ್ಪ ಆಟೋ ಚಾಲಕರು ಸ್ವಲ್ಪ ಚೆನ್ನಾಗಿ ಬೆಂಬಲ ಇರುತ್ತೆ ವಯಸ್ಸಾದವ್ರಿಗೆ ಹೆಣ್ಮಕ್ಳಿಗೆ ಎಲ್ಲರೂ ಒಂದು ಸ್ವಲ್ಪ ಈಗ ಅವ್ರ ಸರ್ಕಾರದ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಪಿಂಚಣಿ ಅಂತ ಸ್ವಲ್ಪ ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ ಯಾಕೆಂದರೆ ಅವರು ಲೆಕ್ಕ ಜೀನಿಯರು ಜೀನಿಯರ್ ಆದರೂ ಅಂತ ಸ್ವಲ್ಪ ಕೆಪಾಸಿಟಿ ಇದೆ ಅನ್ಸ ಮನ ಮಾಡಿದ್ರು ಮನ್ನಾ ಮಾಡ್ತಾರೆ ನಂಬಿಕೆ ಇದೆ 100% ನಂಬಿಕೆ ಇದೆ ಆದರೆ ಸ್ವಲ್ಪ ಜನ ಸುಧಾರಣೆನೂ ಆಗುತ್ತೆ ಅಂತ ಒಂದು ಇದೆ 100% ಅಂದರೆ ಪರವಾಗಿಲ್ಲ ಅವರು ಸರ್ಕಾರ ಏನು ಇದು ಬೆಲೆ ಏರಿಕೆ ಮಾಡಿದ್ದಾರೆ ಅಷ್ಟೇ ಹೊರತು ಕೆಲಸ ನಡೀತಾ ಇದೆ ನಡೆಸ್ತಾ ಇದೆ ನೂರಕ್ಕೆ 60% ಕೊಡ್ಬೋದು ಯಾಕೆಂದರೆ ಅವರು ಎಲ್ಲ ಬೆಲೆ ಜಾಸ್ತಿ ಮಾಡಿಬಿಟ್ಟು ದುಡ್ಡು ಎಲ್ಲ ಬಾಚಿ ಬಾಚಿ ಗುಡ್ಡೆ ಮಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ನಿಗವಹಿಸ್ತಾ ಇಲ್ಲ ಯಾರು ಏನು ಮಾಡ್ತಾ ಇದ್ದಾರೆ ಕೆಲಸ ಯಾವ ತ ಯಾವ ಕೆಲಸ ಯಾವ್ದು ಮಾಡ್ತಾ ಇದ್ದಾರೆ ಅದರೊಳಗೆ ಕಮಿಷನ್ ದುಡ್ಡುಗಳು ಮಾಡ್ತಾ ಇರೋದು ಹೊರತು ಆ ದುಡ್ಡು ಅಬ್ಸರ್ವ್ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ದುಡ್ಡು ಹೊಡಿತಾ ಇರೋದು ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ಅಷ್ಟೇ ಹೌದು ಹೌದು ದುಡ್ಡುಗಳು ತಾ ಇದ್ದಾರೆ ಜನಗಳ್ದ ಸಿಕ್ಕಾಪಟ್ಟೆ ಇದು ಮತ್ತು ಅದರೊಳಗೂ ಟ್ರಾಫಿಕ್ ಪೊಲೀಸ್ ಅಂತೂ ಈಗ ಎಲ್ಲಿ ಬೇಕು ಅಲ್ಲಿ ಹಿಡಿತಾ ಇದ್ದಾರೆ ಈಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಈಗ ಅದು ದುಡ್ಡು ಮಾಡ್ತಾ ಇರೋದು ನೋಡಿದ್ರೆ ಅದು ಅರ್ಧ 90% 10% ಅಷ್ಟೇ ಗೌರ್ಮೆಂಟ್ಗೆ ಹೋಗ್ತಾ ಇರೋದು ಅದು ಎಲ್ಲ ಎಲ್ಲ ಹೌದು ಹೌದು ಆಡಳಿತ ಕರ್ನಾಟಕದಲ್ಲಿ ಹೆಂಗಿದೆ ದೇಶದಲ್ಲಿ ಹೆಂಗಿದೆ ಅಂತ ಇಷ್ಟು ಬೆವರು ಸರಿಸ್ತಾ ಇದ್ದಾರೆ ಸರ್ ಹೆವಿ ಗಾಡಿ ಓಡಿಸಿಲ್ಲ ಹೇಳಕ್ಕೆ ಹೋಗ್ಬಿಡಿ ಯಾಕೆ ಸರ್ ಏನು ಗೊತ್ತಿಲ್ಲ ಗೊತ್ತಿರ್ಬೇಕು ಸರ್ ನೀವು ನಿಮ್ಮ ಲೈಫಿಗೆ ಏನೇನು ಬೆನಿಫಿಟ್ ಆಗುತ್ತೆ ಡೈರೆಕ್ಟ್ ಪದಾರ್ಥ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗೈತೆ ಅದಕ್ಕೆ ಸರ್ಕಾರ ಏನಾನ ಒಂದು ಪರಿಹಾರ ಮಾಡಬೇಕು ಅಂದ್ರೆ ಯಾವ್ದಾನ ಬರಲಿ ಪಕ್ಷನೇ ಇಲ್ಲ ಒಳ್ಳೆ ಸರ್ಕಾರ ಬರಬೇಕು ಜನಗಳಿಗೆ ಒಳ್ಳೇದಾಗಬೇಕು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಅಲ್ಲ ಒಳ್ಳೆ ಸರ್ಕಾರ ಬರಬೇಕು ಒಳ್ಳೆ ಜನಗಳಿಗೆ ಸೇವೆ ಮಾಡಬೇಕು 8 ವರ್ಷ ಪ್ರಧಾನಮಂತ್ರಿಯವರು ದೇಶವನ್ನು ಆಳಿದ್ದಾರೆ ಇದರಲ್ಲಿ ಏನು ಒಳ್ಳೇದಿದೆ ಅಂತ ಹೇಳ್ತೀರಿ 8 ವರ್ಷ ಏನು ಒಳ್ಳೇದೈತೆ ನಿಮಗೆ ಎಲ್ಲ ಗೊತ್ತಲ್ಲ ನೋಟ್ ಬ್ಯಾನ್ ಆಯಿತು ತಿರ್ಗಾ ಲಾಕ್ಡೌನ್ ಆಯಿತು ಇದಾಯಿತು ಅದಾಯಿತು ಇದಾಯಿತು ಎಲ್ಲ ಇದನ್ನೇ ದೇಶ ಅಂತೂ ಉದ್ದಾರ ಆಗಿಲ್ಲ ಎಲ್ಲ ಹಿಂದಕ್ಕೆ ಹೋಯ್ತು ಮುಂದಕ್ಕೆ ಏನೂ ಬಂದಿಲ್ಲ ದೇಶ ಉದ್ದಾರ ಆಗಬೇಕು ಅಂತಂದ್ರೆ ಮುಂದೆ ಯಾರು ಬಂದರೂ ಉದ್ದಾರ ಆಗ್ತಾರೆ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ರಾಜ್ಯ ಸರ್ಕಾರ ಬರೆದ್ರೆ ಈಗ ಬೊಮ್ಮಯ್ಯ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಂದರೆ ಎಲ್ಲ ದೇಶ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗುತ್ತೆ
ಈಗಿನ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಕಡಿಮೆ ಆಗಿದೆ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಬರುವಂತ ಚುನಾವಣೆಗೆ ಗಿಮಿಕ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ಇಲ್ಲ 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 ಆ ತರ ಏನು ನಮಗೆ ಅಷ್ಟೊಂದು ಏನು ಇದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಬರಬೇಕು ಎಲ್ಲ ಸ್ಟೇಟ್ ಇರಲಿ ಇಂಡಿಯಾ ಇರಲಿ ನಮ್ಮ ಕಾಂಗ್ರೆಸ್ ಬರಬೇಕಂತ ಅಷ್ಟೇ. ಅವ್ರು ಒಳ್ಳೆ ಕೆಲಸ ಮಾಡೋರೆ ಒಳ್ಳೆ ಕೆಲಸ ಮಾಡೋರೆ ಅದೇ ಸಿದ್ದರಾಮಯ್ಯ ರಾಜಕೀಯ ಮಾಡುವಾಗ ಹಿಂದೂ ಮುಸ್ಲಿಮ್ಸ್ ಏನು ಗಲಾಟೆ ಆಗಿರಲಿಲ್ಲ ಏನೂ ಆಗಿರಲಿಲ್ಲ. ಇದು ಬಸವರಾಜ ಬೊಮ್ಮಾಯಿ ಕೂತ್ಕೊಂಡಾಗ ಎಲ್ಲ ಗಲಾಟೆ ಹಿಂದೂ ಮುಸ್ಲಿಮ್ಸು ಅವ್ರು ಹೋಗೋದು ಇವ್ರು ಮಾಡೋದು ಈ ಪೆಟ್ರೋಲ್ ಬೆಲೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಅಲ್ಲಿ ಇಲ್ಲಿ ಫುಲ್ಲು ರೋಡ್ಗಳು ನೋಡಿ ಮಳೆ ಬಂದಾಗ ಇಲ್ಲಿ ಗಾಡಿಗಳು ಹೋಗೋಕ್ಕಾಗಲ್ಲ ಎಲ್ಲ ಆಟೋ ಒಳಗಡೆ ಎಲ್ಲ ತುಂಬ್ಕೊತದೆ ನೀರು ಗಾಡಿ ಏನಾನು ಆಫ್ ಆದರೆ ಮಳೆನಲ್ಲಿ ಇಷ್ಟಿಷ್ಟು ಉದ್ದ ನೀರು ಬಂದಿರ್ತದೆ ತಳ್ಬೇಕು ನಾವೇ ಏನೂ ಕೆಲಸ ಸರಿಯಾಗಿಲ್ಲ. ಮೋದಿಯವ್ರ ಬಗ್ಗೆ ಹೆಮ್ಮೆ ಇದೆ ಸರ್ ಬಟ್ ಏನು ಮಾಡೋಕ್ಕಲ್ಲ ಸರ್ಕಾರ ಚೆನ್ನಾಗಿದೆ ಇಲ್ಲನಲ್ಲ ಬಟ್ ಹೊರದೇಶದಿಂದ ಇದಾಯ್ತಪ್ಪ ಅಂದ್ರೆ ಆರ್ಥಿಕ ಸಮಸ್ಯೆ ಇತ್ತಪ್ಪ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮೋದಿ ಬಗ್ಗೆ ಹೆಮ್ಮೆ ಇದೆ ಹಾಂ ಅವರಿಂದ ಕೆಲವು ದೇಶಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಭಿವೃದ್ಧಿಗಳಾಗಿದ್ದಾವೆ ಎಲ್ಲ ಆಗಿದ್ದಾವೆ. ಆರ್ಥಿಕ ಸಮಸ್ಯೆ ಅಂದರೆ ಹೊರದೇಶಗಳಲ್ಲಿ ಮತ್ತು ಅನಾಹುತ ಆದರೆ ನಮ್ಮ ದೇಶಕ್ಕೆ ತೊಂದರೆ ಆಗುತ್ತಲ್ವಾ. ಎಲ್ಲರಿಗೂ ಆಗಿದೆ ನಮಗೆ ಅಷ್ಟೇ ಅಲ್ಲ ಬೇರೆ ದೇಶದವ್ರಿಗೂ ಆಗಿದೆ ಎಲ್ಲ ದೇಶ ಎಲ್ಲ ರಾಜ್ಯದವ್ರಿಗೆ ಆಗಿದೆ. ಹಂಗಾಗಿ ಏನು ಮಾಡೋಕ್ಕಲ್ಲ. ಮೋದಿನ ಆಗೋದು ಕನ್ಫರ್ಮ್. ನಾವು 70% ಮೇಲೆ ಕೊಡ್ತೀವಿ ಕೊಡ್ತೀವಿ. ನಮ್ಮ ರಾಜ್ಯದಲ್ಲಿ ಮಿಶ್ರ ಸರ್ಕಾರ ಆಗೋದು ಮತ್ತೆ ನೆಕ್ಸ್ಟ್ ಆದರೂ ಮಿಶ್ರನ ಆಗೋದು ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಷ್ಟ ಇದೆ. ಎಲ್ಲ ಫೈಟ್ ಮಾಡ್ತಾರೆ ಅಷ್ಟೇ ಬಟ್ ಎಲ್ಲ ಕಡೆ ಕಷ್ಟ ಇದೆ ನಮ್ಮ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಮೋದಿನೇ ಇರ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜ್ಯ ಸರ್ಕಾರದಲ್ಲಿ ನೋಡೋದಾದ್ರೆ ಏನು ಬಯಸ್ತೀರಾ ಬದಲಾವಣೆ ಬಯಸ್ತೀರಾ ಕಾಂಗ್ರೆಸ್ ಬೇಕೋ ಅಥವಾ ಬಿಜೆಪಿ ಬೇಕೋ ಅಂತ ಹೇಳಿ. ಯಾರನ್ನ ಬರಲಿ ನಮ್ಗೆ ಫಸ್ಟ್ ನಮ್ಗೆ ರೇಟ್ ಕಡಿಮೆ ಆದರೆ ಸಾಕು. ಯಾರಾದರೂ ಬರಲಿ ನಿಮಗೆ ರೇಟ್ ಕಡಿಮೆ ಆಗಬೇಕು ಕಡಿಮೆ ಆದರೆ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ.